ಹಲೋ ಮೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಅಡುಗೆ ನಿಮ್ಮ ಜೊತೆಗೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿಲ್ಲಿ ಕೊಬ್ಬರಿ ಬರ್ಫಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಅದ್ರದ್ದು ಮೇಲ್ಗಡೆ ಸಿಪ್ಪೆನೆಲ್ಲ ತಿಕ್ಕೋತೀನಿ ನಾನೀಗ ಈಗ ಕೊಬ್ಬರಿ ಮೇಲ್ಗಡೆ ಕಪ್ಪು ಸಿಪ್ಪೆನೆಲ್ಲ ತೆಕ್ಕೊಂಡ್ಮೇಲೆ ಅದನ್ನ ಕಟ್ ಮಾಡ್ಕೊಳ್ಳೋಣ ಈಗ ಕೊಬ್ಬರಿನೆಲ್ಲ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ಳೋಣ ಕೊಬ್ಬರಿನ ಪೀಸಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಪೌಡರ್ ಕೂಡ ರೆಡಿ ಇದೆ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಹಾಕ್ಕೊಳ್ಳೋಣ ಅಳ್ತೆಗೋಸ್ಕರ ನಾನು ಈ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಕಪ್ಪಲ್ಲಿ ನನಗೆ ಎರಡೂವರೆ ಕಪ್ಪಷ್ಟು ಕೊಬ್ಬರಿ ತುರಿ ಆಗಿದೆ ನೆನಪಿರಲಿ ಫ್ಲೇಮ್ ಬಂದು ಲೋ ಫ್ಲೇಮಲ್ಲಿರಬೇಕು ನಾನೀಗ ಇದನ್ನು ಒಂದು ಎರಡು ನಿಮಿಷ ಹುರ್ಕೋತೀನಿ ಈಗ ನಾನು ಅರ್ಧ ಕಪ್ಪಷ್ಟು ಹಾಲು ಹಾಕೋತೀನಿ ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಹಾಕೋತೀನಿ ಈಗ ಇದು ಮಿಶ್ರಣ ಗಟ್ಟಿ ಆಗೋವರೆಗೂ ಹುರ್ಕೊಳ್ಳೋಣ ಮತ್ತೆ ಲೋ ಫ್ಲೇಮಲ್ಲೇ ಈಗ ಸಕ್ಕರೆ ಹಾಕ್ಕೊಳ್ಳೋಣ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕೋತೀನಿ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿದ ಮೇಲೆ ನೀರು ಬಿಡುತ್ತೆ ಅದಾದ್ಮೇಲೆ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ಇದು ಸಕ್ಕರೆ ಕರಗಿದ ಮೇಲೆ ಈ ರೀತಿ ತೆಳು ಆಗುತ್ತೆ ಮಿಶ್ರಣ ಈಗ ಹಿಂಗೆ ಆಡ್ತಾನೆ ಇರಬೇಕು ಬಿಡೋ ಹಾಗಿಲ್ಲ ಬಿಟ್ಟರೆ ತಳ ಹಿಡಿಯುತ್ತೆ ಹಿಂಗೆ ಕೈ ಆಡ್ತಾನೆ ಇದ್ರೆ ಮಿಶ್ರಣ ಮತ್ತೆ ಗಟ್ಟಿಗಾಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಹಾಕೋತೀನಿ ಇದು ಕಂಪ್ಲೀಟ್ ಆಗಿ ಆಪ್ಷನಲ್ ಆಗಿರುತ್ತೆ ನಿಮ್ಮ ಹತ್ರ ಇದೆ ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು ಗಟ್ಟಿ ಆಗ್ತಾ ಇದೆ ಇದೀಗ ಇನ್ನ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಈಗ ಸ್ವಲ್ಪ ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೆಸ್ಟ್ ಮಾಡ್ಕೋಬಹುದು ಇದು ಉಂಡೆ ಥರ ಆಗಬೇಕು ಉಂಡೆ ಥರ ಆಗಿದೆ ಅಂದರೆ ಆಗಿದೆ ಅಂತ ಈಗ ಒಂದು ಪ್ಲೇಟಿಗೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೆ ಅದಕ್ಕೆ ಈ ಮಿಶ್ರಣನ ಹಾಕ್ತೀನಿ ಈಗ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡೋಣ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ